ಆಪ್ತರ ಪರ ಲಾಬಿಗೆ ಮುಂದಾಗಿದ್ದ ರಾಜ್ಯ ನಾಯಕರಿಗೆ ನಿರಾಸೆಯಾಗಿದೆ. ಸಂಪುಟದ ವಿಚಾರದಲ್ಲಿ ರಾಜ್ಯ ನಾಯಕರು ದೆಹಲಿಗೆ ಬರೋದು ಬೇಡ, ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಈ ಸಂದೇಶವನ್ನ ರವಾನಿಸಿದೆ. ಮಾಹಿತಿ ರವಾನಿಸಿದ ವೇಣುಗೋಪಾಲ್ ಮತ್ತು ಗುಲಾಂ ನಬಿ ಆಜಾದ್ ದೆಹಲಿಗೆ ಹೋಗಲು ಸಿದ್ಧರಾಗಿದ್ದ ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆಶಿ, ನೀವು ಬರೋದ್ರಿಂದ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಹೈಕಮಾಂಡ್ ರವಾನಿಸಿದೆ. ಆಕಾಂಕ್ಷಿಗಳು ಹೆಚ್ಚಿಗೆ ಬಂದರೆ ಸಂಪುಟ ಸದಸ್ಯರ ಆಯ್ಕೆಗೆ ಅಡ್ಡಿಯಾಗಲಿದೆ. ಹೀಗಾಗಿ ಪಟ್ಟಿ ತೆಗೆದುಕೊಂಡು ನೀವು ದೆಹಲಿಗೆ ಬರೋದು ಬೇಡ, ರಾಹುಲ್ ಭೇಟಿಗೆ ಅವಕಾಶ ಕೇಳಿದ್ದ ರಾಜ್ಯ ನಾಯಕರಿಗೆ ಈ ಒಂದು ಸಂದೇಶದಿಂದಾಗಿ ನಿರಾಸೆ ಉಂಟಾಗಿದೆ. ಪಟ್ಟಿ ಫೈನಲ್ಗೂ ಮೊದಲು ರಾಹುಲ್ ಭೇಟಿಗೆ ಕಾದಿದ್ದಂತಹ ಕೈ ನಾಯಕರಿಗೆ ಇದೀಗ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಸೂಚನೆ ಈಗ ನಿರಾಸೆಯನ್ನ ಉಂಟು ಮಾಡ್ತಾ ಇದೆ. ಈ ಬಗ್ಗೆನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾಥು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್ ನಾಥು, ಸಂಪುಟದ ವಿಚಾರದಲ್ಲಿ ಈಗಾಗಲೇ ರಾಜ್ಯ ನಾಯಕರು ದೆಹಲಿಗೆ ಬರೋದು ಬೇಡ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಹೈಕಮಾಂಡ್ ರವಾನಿಸಿರೋದು ಖಂಡಿತವಾಗ್ಲೂ ಕೂಡ ರಾಜ್ಯ ನಾಯಕರಲ್ಲಿ ಒಂದು ರೀತಿ ನಿರಾಸೆಯನ್ನ ಉಂಟು ಮಾಡ್ತಾ ಇದೆ. ಸೊ ಈ ಒಂದು ಸಂದೇಶಕ್ಕೆ ಏನ್ ಕಾರಣ? ವೀಣಾ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅನ್ನೇ ನಂಬಿರ್ತಕ್ಕಂಥ ಪಕ್ಷ, ಎಲ್ಲವೂ ಕೂಡ ದಿಲ್ಲಿಯಲ್ಲಿ ಅಂತಿಮವಾಗಿ ನಿರ್ಧಾರವಾಗುತ್ತೆ. ಆದರೆ ಇವತ್ತು ಬೆಳಗಿನ ಜಾವ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದಿಂದ ಸ್ವದೇಶಕ್ಕೆ ಮರಳಿದ್ದಾರೆ. ಹೀಗಾಗಿ ಜೆಟ್ ಲ್ಯಾಗ್ನ ಕಾರಣದಿಂದ ಇವತ್ತು ಯಾರನ್ನೂ ಭೇಟಿಯಾಗ್ತಾ ಇಲ್ಲ. ಬಹುತೇಕ ನಾಳೆ ಕಾಂಗ್ರೆಸ್ನ ನಾಯಕರನ್ನು ಭೇಟಿಯಾಗ್ಬೋದು, ಇಲ್ಲವೇ ಗುಲಾಂ ನಬಿ ಆಜಾದ್, ವೇಣುಗೋಪಾಲ್ ಸೇರಿಕೊಂಡು ಉಳಿದ ನಾಯಕರನ್ನು ಮಾತನಾಡಿಸಿ ದೂರವಾಣಿಯಲ್ಲೇ ಇದನ್ನು ಫೈನಲ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ನಡೀಬಹುದು ಅನ್ನೋದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ನಿಶ್ಚಿತವಾಗಿ ರಾಜ್ಯ ನಾಯಕರ ಜೊತೆ ಮಾತನಾಡಿಯೇ ವೇಣುಗೋಪಾಲ್, ಗುಲಾಂ ನಬಿ ಆಜಾದ್ ಅಂತಿಮವಾಗಿ ರಾಹುಲ್ ಗಾಂಧಿಯವರ ಒಪ್ಪಿಗೆಯನ್ನು ಪಡೆದು ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ. ಈಗಾಗಲೇ 22ರಲ್ಲಿ ಒಬ್ಬರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಪರಮೇಶ್ವರ್, ಹೀಗಾಗಿ 21 ಉಳಿಯುತ್ತೆ. ಅದರಲ್ಲಿ 4 ಸ್ಥಾನಗಳನ್ನು ಮುಂದಿನ ಹಂತಕ್ಕೆ ಬಿಡಬೇಕು, ಯಾಕಂದರೆ ಒಂದು ಹಂತದಲ್ಲಿ ಸಂಪುಟ ವಿಸ್ತರಣೆಯಾದ ತಕ್ಷಣ ಅಸಮಾಧಾನ ಭುಗಿಲೇಳುತ್ತೆ. ಆಗ ಸಮಾಧಾನ ಮಾಡೋಕ್ಕೂ ಕೂಡ 3-4 ಸ್ಥಾನಗಳು ಬೇಕು. ಹೀಗಾಗಿ 15-16 ಮಾತ್ರ ತುಂಬಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿದೆ. ಇನ್ನೊಂದು ಮುಖ್ಯವಾಗಿ ಪಾಲಿಸಿ ಡಿಸಿಷನ್ ಆಗಬೇಕಾಗಿರ್ತಕ್ಕಂಥದ್ದು ವೀಣಾ, ಹಿರಿಯ ನಾಯಕರಿಗೆ ಎಷ್ಟು ಜನರಿಗೆ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಇಲ್ಲವಾದಲ್ಲಿ ಅವರಿಗೆಲ್ಲ ಲೋಕಸಭೆಗೆ ಟಿಕೆಟ್ ಕೊಡಬೇಕಾ ಅಂತಕ್ಕಂಥದ್ದು. ಈಗ ಬೆಂಗಳೂರು ಸೆಂಟ್ರಲ್ನಿಂದ ಕಳೆದ ಬಾರಿ ರಿಜ್ವಾನ್ ಅರ್ಷದ್ರನ್ನು ಕಣಕ್ಕಿಳಿಸಲಾಗಿತ್ತು, ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಸ್ವತಃ ರೋಷನ್ ಬೇಗ್ ಅವರೇ ಕಣಕ್ಕಿಳಿಸಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿದೆ. ಹೀಗಾಗಿ ಅವರನ್ನ ಮಂತ್ರಿ ಮಾಡೋದಕ್ಕಿಂತ ಲೋಕಸಭಾ ಟಿಕೆಟ್ ಕೊಡಬೇಕಾ? ಎಚ್ ಕೆ ಪಾಟೀಲ್ರ ಹೆಸರು ಕೂಡ ಲೋಕಸಭೆಗೆ ಕೇಳಿ ಬರ್ತಾ ಇದೆ. ಆದರೆ ಅಂತಿಮವಾಗಿ ಏನ್ ಮಾಡುತ್ತೆ ಹೈಕಮಾಂಡ್ ಅಂತಕ್ಕಂಥದ್ದು ಕೂಡ ಮುಖ್ಯ, ಯಾಕಂದ್ರೆ ಎಚ್ ಕೆ ಪಾಟೀಲ್ ಅಂತವರು ಸಂಪುಟಕ್ಕೆ ಒಂದು ರೀತಿಯ ವ್ಯಾಲ್ಯೂ ಎಡಿಷನ್ ಅನ್ನ ಕೊಡ್ತಾರೆ, ಒಳ್ಳೆಯ ಇಮೇಜ್ ಅನ್ನ ಕೊಡ್ತಾರೆ. ಅವ್ರನ್ನೆಲ್ಲ ಹೊರಗಿಟ್ರೆ ಕಿರಿಯರನ್ನ ಸಂಭಾಳಿಸ್ಕೊಂಡು ಸರ್ಕಾರವನ್ನ ನಡೆಸ್ಲಿಕ್ಕೆ ಸಾಧ್ಯನಾ, ಒಳ್ಳೆಯ ಹೆಸರು ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯನಾ, ಇವೆಲ್ಲವೂ ಪ್ರಶ್ನೆಗಳು ನಿಶ್ಚಿತವಾಗಿ ಹೈಕಮಾಂಡ್ ಅನ್ನು ಕೂಡ ಕಾಡ್ತಾ ಇವೆ. ಹೀಗಾಗಿ ಒಂದು ಅಸಮಾಧಾನ ಭುಗಿಲೇಳಬಾರದು ಅಂತಕ್ಕಂಥದ್ದು ಮೊಟ್ಟ ಮೊದಲನೆಯ ಆದ್ಯತೆ. ಯಾಕಂದ್ರೆ ಅಸಮಾಧಾನ ಭುಗಿಲೆದ್ದಾಗ ಬಿಜೆಪಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ 6-7 ಶಾಸಕರು. ಹೀಗಾಗಿ ಯಾವುದೇ ಅಸಮಾಧಾನ ವಿಲ್ ಬಿ ಎ ತುಂಬಾ ಕಾಸ್ಟ್ಲಿ ಪ್ರೈಸ್ ಆಗಲಿದೆ ಕಾಂಗ್ರೆಸ್ಗೆ. ಆ ಕಾರಣದಿಂದ ಕೂಡ ಯಾರ್ಯಾರು ಅಸಮಾಧಾನಿತರಿದ್ದಾರೆ, ಉದಾಹರಣಾರ್ಥವಾಗಿ ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಒಂದು ವೇಳೆ ಈ ಸಲ ಈಶ್ವರ್ ಖಂಡ್ರೆಗೆ ಕೊಟ್ಟು ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ಗೆ ಸಚಿವ ಸ್ಥಾನ ಕೊಡದೇ ಇದ್ರೆ ಬಿಜೆಪಿ ಕಡೆ ವಾಲ್ಬಹುದು. ಇನ್ನೊಂದು ಕಡೆ ಬಸವನ್ ಬಾಗೇವಾಡಿಯ ಶಾಸಕ ಶಿವಾನಂದ್ ಪಾಟೀಲ್ ಸೀನಿಯಾರಿಟಿ ಇದೆ, ಆದ್ರೆ ಮತ್ತೆ ಎಂ ಬಿ ಪಾಟೀಲ್ ಕೊಟ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋದನ್ನ ಶಿವಾನಂದ್ ಪಾಟೀಲ್ ಮತ್ತು ಇಂಡಿ ಶಾಸಕ ಯಶವಂತ ಗೌಡ ಪಾಟೀಲ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಅಸಮಾಧಾನಿತರ ದೊಡ್ಡ ಪಟ್ಟಿ ಇದೆ. ಹಿರಿಯ ಸಚಿವರಿಗೆ ಕೊಟ್ಟು ಅಸಮಾಧಾನಿತರಿಗೆ ಕೈ ಕೊಟ್ಟಲ್ಲಿ ಅವರು ಕಾಂಗ್ರೆಸ್ಗೆ ಕೈ ಕೊಡಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ನಿಶ್ಚಿತವಾಗಿ ಮಾಡ್ತಾ ಇದೆ. ಆ ಕಾರಣದಿಂದ ಈ ಬಾರಿಯ ಕಾಂಗ್ರೆಸ್ನ ಸಂಪುಟ ವಿಸ್ತರಣೆ ಏನಿದೆ ಅದು ಹಗ್ಗದ ಮೇಲಿನ ನಡಿಗೆ. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೇ ಆದರೂ ಕೂಡ ಅಸಮಾಧಾನ ಇದ್ರೂ ಕೂಡ ಅದಕ್ಕೆ ಇನ್ನೊಂದು ಪರಿಸ್ಥಿತಿಯ ವಿಕೋಪಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇರಲಿಲ್ಲ. ಆದರೆ ಈ ಬಾರಿ ಹಾಗಲ್ಲ. 5-6 ಶಾಸಕರು ಸುಮ್ಮನೆ ಬಿಜೆಪಿ ಕಡೆ ಹೋದರೂ ಕೂಡ ಸರ್ಕಾರಗಳು ಬದಲಾಗ್ತವೆ. ಆ ಕಾರಣದಿಂದ ಹಗ್ಗದ ಮೇಲಿನ ನಡಿಗೆ, ತಂತಿ ಮೇಲಿನ ನಡಿಗೆ ಏನಂತ ನಾವೇನು ಕರಿತೀವಿ, ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಹೈಕಮಾಂಡ್ ಕೂಡ ಎಲ್ಲವನ್ನ ಅಳೆದು ತೂಗಿ ಸಂಪುಟ ವಿಸ್ತರಣೆಯ ಕಸರತ್ತನ್ನು ನಡೆಸಬೇಕು.
ಹೇಗೆ ನಡೆಸುತ್ತೆ ಅನ್ನೋದು ಅದರ ಒಂದು ಮೆಟಲ್ ಅನ್ನ ಕೂಡ ಪರೀಕ್ಷೆ ಮಾಡಿದಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹುಮತ ಇದ್ದಾಗ ನಡೆಸ್ತಕ್ಕಂಥದ್ದು ಬೇರೆ, ಈ ರೀತಿಯ ಸಿಚುವೇಶನ್ಸ್ಗಳಲ್ಲಿ ಹಿರಿಯರನ್ನ ಹೇಗೆ ಸಂಭಾಳಿಸುತ್ತೆ, ಕಿರಿಯರನ್ನ ಅಸಮಾಧಾನವನ್ನ ಹೇಗೆ ಸರಿದೂಗಿಸುತ್ತೆ, ಇವೆಲ್ಲವೂ ಪ್ರಶ್ನೆಗಳು. ಪ್ರಾಯಶಃ ನಾಳೆ ಸಂಜೆ ಹೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ, ಸಂಪುಟ ಪಟ್ಟಿಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಎಲ್ಲ ಜಾತಿಗಳನ್ನ ಸಮಾಧಾನ ಪಡಿಸ್ಬೇಕು, ಯಾಕಂದ್ರೆ ಲೋಕಸಭಾ ಚುನಾವಣೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಳ್ಬೇಕು, ಆ ಕಾರಣದಿಂದ ಕೂಡ ಯಾವ್ಯಾವ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಬೇಕು, ಕಾಂಗ್ರೆಸ್ JDS ತಿಕ್ಕಾಟ ಇರತಕ್ಕಂಥ ಜಿಲ್ಲೆಗಳಲ್ಲಿ JDS ಪ್ರಾತಿನಿಧ್ಯ ಕೊಟ್ಟು ಕಾಂಗ್ರೆಸ್ ಸಚಿವ ಸ್ಥಾನ ಕೊಡದೆ ಹೋದ್ರೆ ಅಲ್ಲಿ ಪಕ್ಷದ ಸಂಘಟನೆ ವೀಕ್ ಆಗತ್ತೆ. ಇವೆಲ್ಲವೂ ಅಂಶಗಳು ನಿಶ್ಚಿತವಾಗಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮನಸ್ಸಿನಲ್ಲಿವೆ. ವೀಣಾ.